ಇತ್ತೀಚೆಗಷ್ಟೇ ನಿಖಿಲ್ ಕುಮಾರಸ್ವಾಮಿ ಹಾಗೂ ಜೆಡಿ ಹರೀಶ್ ಗೌಡ ಅವರ ಹುಟ್ಟುಹಬ್ಬದ ಸಂಭ್ರಮ ನೆರವೇರಿತ್ತು ಆದರೆ ಇದೀಗ ಮೈಸೂರು ತಾಲೂಕು ಜೈಪುರ ಬಳಿ ಬೃಹತ್ ಸಮಾವೇಶ ನಡೆದಿದೆ ಇವರಿಬ್ಬರ ಹುಟ್ಟುಹಬ್ಬದ ವಿಚಾರವಾಗಿ ಜೆಡಿಎಸ್ ಬೃಹತ್ ಸಮಾವೇಶವನ್ನ ನಡೆಸಿತು ಇನ್ನು ಈ ಸಮಾವೇಶದಲ್ಲಿ 40,000 ಕ್ಕೂ ಅಧಿಕ ಮಂದಿ ಸಮಾವೇಶದಲ್ಲಿ ಭಾಗಿಯಾಗಿದ್ರು इन निखिल कुमारस्वामी हरीश गौड़ जन्मदिन प्रयुक्त कार्यक्रम चामुंडेश्वरी क्षेत्र अपार संख्य जन भागव प्रसिद्ध सामाजिक कार्यकर्ता नयाज खान जेडीएस एनआर क्षेत्र नायक रिज्वाना बानु नेतृत्व में भारत नगर कार्यक्रम 300 ಕ್ಕೂ ಹೆಚ್ಚು अनुयायी भागव जन्मदिन निमित्त कार्यक्रम माजी ग्राम पंचायत सदस्य ताहिर अली सह भागव इन नम चल मैसूर न्यूज 21 नयाज खान ना निखिल कुमार स्वामी दौड़ अभिमानी मुद्दे सरकार जेडीएस पक्षवे अंत 100% इन समावेश कार्यक्रम बेहतर इन तुम्हारे मुग्यवरकू नमंदिर ಯಾವುದೇ ಹೊಚ್ಚ ಹೊಸ ಲೇಟೆಸ್ಟ್ ಇಂಟರೆಸ್ಟಿಂಗ್ ಅಪ್ಡೇಟ್ಸ್ ಗಳಿಗಾಗಿ ನೀವು ತಕ್ಷಣವೇ ನಮ್ಮ ಮೈಸೂರು ನ್ಯೂಸ್ 21 ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಚಾನೆಲ್ ನ ಫಾಲೋ ಮಾಡಿ ನನ್ನ ಹೆಸರು ತಾಹಿರ್ ಅಲಿ ನಾನು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ಅಂಚೆ ಪಂಚಾಯತಿಗೆ ನಾನು ಭಾರತ ನಗರದ ನಿವಾಸಿ ಸುಮಾರು ಇಲ್ಲಿ ನಾನು 25 ವರ್ಷದಿಂದ ವಾಸ ಇದ್ದೀನಿ ಭಾರತ ನಗರ भारत नगर मन महानगर पालिके वतिया अदे रीति नर्म योजना अड़ू मन बहुमाड़ी कटड़ रूप में गुंप मन निर्मी अदे रीति अंबेडकर् कॉलोनी अंत नम सफाई कर्मचारी परवा और सल निर्मी इच्छु कड़मे एला मन सेस ಒಂದೂವರೆ ಸಾವಿರ ಮನೆ ಇಲ್ಲಿ ಇದೆ ಇಲ್ಲಿ ಸುಮಾರು 7000 ಜನಸಂಖ್ಯೆ ಇದೆ ಆದರೆ ಇಲ್ಲಿ ಯಾವುದೇ ರೀತಿಯ ಮೂಲಭೂತ ಸೌಲಭ್ಯಗಳು ಇರಲಿಲ್ಲ ಆ ಮೂಲಭೂತ ಸೌಲಭ್ಯಗಳಲ್ಲಿ ಒಂದು ಯುಜಿಡಿ ಸಮಸ್ಯೆ ಇತ್ತು ಸುಮಾರು 15 ವರ್ಷದ ಹಿಂದೆ ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಎಸ್ಡಿ ಕುಮಾರಸ್ವಾಮಿ ರವರು ರನ್ನಳ್ಳಿಗೆ ಹೋಗಿ ವಾಪಸ್ ಬರುವಾಗ ನಾವು ಭಾರತ ನಗರದ ಎಲ್ಲ ನಿವಾಸಿಗಳು ಒಂದ ಕಡೆ ಸೇರಿ ಅವರಿಗೆ ಮೆಮೊರಂಡಮ್ ಅನ್ನು ಕೊಟ್ಟಿದ್ದೀವಿ ನಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡಿದ್ದೀವಿ ಆವಾಗ ಅವರು ಆಶ್ವಾಸನೆ ಕೊಟ್ಟರು ನಿಮ್ಮ ಭಾರತ ನಗರದ ಯುಜಿಡಿ ಸಮಸ್ಯೆ ನಾವು 15 ದಿನದೊಳಗಾಗಿ ಬಗೆಹರಿಸ್ಕೊಳ್ತೀವಿ ಮಾಡ್ಕೊಳ್ತೀವಿ ಅಂತ ಅವರು ಮಾತಿನಂತೆ ನಡೆದಿದ್ದಾರೆ ನಮ್ಮ ಭಾರತ ನಗರದ ಯುಜಿಡಿ ಕೆಲಸ ಮಾಡ್ಸಿಕೊಟ್ರು ಅದೇ ರೀತಿ ಇಲ್ಲಿ ಓಡಾಡಲಿಕ್ಕೆ ರಸ್ತೆ ಇರಲಿಲ್ಲ ನಾವು ನಮ್ಮ ಚಾಮುಂಡೇಶ್ವರಿ ಕ್ಷೇತ್ರದ ಸನ್ಮಾನ್ಯ ಶಾಸಕರಾದ ಜಿಟಿ ದೇವೇಗೌಡರವರು ಅವರು ಬಂದಾಗ ನಮ್ಮ ಭಾರತ ನಗರದಲ್ಲಿ ಓಡಾಡಲಿಕ್ಕೆ ಸರಿಯಾದ ರಸ್ತೆ ಇಲ್ಲ ಅಂತ ಹೇಳಿದಾಗ ಅವರು ನಮಗೆ ಈ ಕಾಂಕ್ರೀಟಿನ ರಸ್ತೆ ಮಾಡಿಕೊಟ್ಟಿದ್ದಾರೆ ಇವತ್ತು ನಮ್ಮ ಸನ್ಮಾನ್ಯ ಶಾಸಕರಾದ ಜಿಟಿ ದೇವೇಗೌಡರವರ ಮಗ ಹರೀಶ್ ಗೌಡರು ಅವರ ಹುಟ್ಟುದಬ್ಬ अदे रीति नम निखिल कुमार स्वामी हुट्टिदब्ब ई एरडु हब्ब इरोदरिंद नावु नम्म भारत नगरदिंद सुमारु 10 बस सुमारु 10 बस अल्ली अभिमानदिंद नावु नम्म स्वंत खर्चिनिंद नम्म अभिमानदिंद नावु अवर ओंदु हुट्टिदब्बक्के होगि अवरिगे ओंदु आशीर्वाद कोट्टु अवरु इन्नु जीवनदल्लि बेळेयलि देवरु अवरिगे आरोग्य आयुष्य कोळ्ळि अंत ಕೇಳಿಕೊಳ್ಳಕ್ಕೆ ನಾವು ಇವತ್ತು ಭಾರತ ನಗರದ ವತಿಯಿಂದ ನಾವು ಹೊರಡ್ತಾ ಇದೀವಿ ಈಗ ಇಲ್ಲಿ ಒಂದು ಬಸ್ ನಿಂತಿದೆ ಆ ಕಡೆ ರೋಡ್ ಅಲ್ಲಿ ಎರಡು ಬಸ್ ನಿಂತಿದೆ ಆ ಕಡೆ ಒಂದು ಎರಡು ಬಸ್ ನಿಂತಿದೆ ಅಲ್ಲಿ ಎರಡು ಬಸ್ ಬರ್ತಾ ಇದೆ ಒಟ್ಟಾರೆ ಇಲ್ಲಿಂದ ಒಂದು 10 ಬಸ್ ಜನ ನಾವು ಅಲ್ಲಿ ಹೋಗ್ತಾ ಇದೀವಿ ನಮ್ಮ ದಾರಿಪುರ ಅಲ್ಲಿ ಒಂದು ಸಮಾವೇಶ ನಡೆಯತಾ ಇದೆ ಹುಟ್ಟಿದ ಹಬ್ಬದ ಅಂಗವಾಗಿ ನಡೆಯತಾರೆ ಆ ಹೋಗಿ ಅವರಿಗೆ ಇನ್ನೂ ಮಾಡಲು ಇಂತ ಯಾರು ಗಮನಿಸಿದಿರುವಂತ ಪ್ರದೇಶಕ್ಕೆ ಹೋಗಿ ಅವರು ಸಮಸ್ಯೆಗಳನ್ನು ಸ್ಪಂದಿಸಿ ಹೋರಾಟ ಮಾಡ್ತಾ ಇದ್ದಾರೆ ಸೇವೆ ಸಲ್ಲಿಸ್ತಾ ಇದ್ದಾರಲ್ಲ ಅವರ ಒಂದು ಹೋರಾಟಕ್ಕೆ ಅವರ ಒಂದು ಸೇವೆಗೆ ನಾವು ಬೆನ್ನತಟ್ಟಿ ಅವರ ಜೊತೆ ಇದ್ದು ಮತ್ತೆ ಇದೆಲ್ಲ ಮುಂದೆ ಅವರು ನಮ್ಮ ಈ ಕ್ಷೇತ್ರದ ಶಾಸಕರಾಗಿ ಬರಲಿ ಅಂತ ಆ ದೇವರಲ್ಲಿ ಹಾರಿಸ್ತಾ ಇದ್ದೀವಿ ಸರ್ ನಯಾಸ್ ಸರ್ ಅವರು ಕೂಡ 100 ಜನರಿಗೆ ಸೇರಿಸಿದ್ದಾರೆ ಇಲ್ಲಿ ಅವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ
ನಯಾಜ್ ಅವರಿಗೂ ನಾನು ನಮ್ಮ ಜೆಡಿಎಸ್ ಪಕ್ಷದ ಪರವಾಗಿ ಅವರಿಗೆ ಅಭಿನಂದಿಸುತ್ತೇನೆ ಅವರು ಒಳ್ಳೆ ಕೆಲಸಗಾರರು ಕಾರ್ಯಕರ್ತರು ಅದೇ ರೀತಿ ನಮ್ಮ ಅಫ್ಜಲ್ ಭೈರ್ ಅವರು ನಮ್ಮ ರಾಜಿಕ್ ಅವರು ರಹೀಮ ಖಾನಮರ ಅವರು ಸಾದಿಕ್ ಅವರು ಅನ್ಸರ್ ಅವರು ನಫೀಸರ್ ಅವರು ಈ ರೀತಿ 16 ಕಾರ್ಯಕರ್ತರು ರಿಜ್ವಾನ್ ಅವರು ಈ ರೀತಿ 16 ಕಾರ್ಯಕರ್ತರು ಸೇರಿ ಇವೆಲ್ಲ ಪ್ರಯತ್ನ ಮಾಡಿದ್ದಾರೆ ಇದರ ಒಂದು ಎಲ್ಲರಿಗೆ ಸೇರಿಸಿ ತಗೊಂಡು ಹೋಗುವಂತ ಈ ಪ್ರಯತ್ನಕ್ಕೆ ಅವರಿಗೆ ನಾನು ಜೆಡಿಎಸ್ ಪರವಾಗಿ ಅಭಿನಂದಿಸುತ್ತೇನೆ ಥ್ಯಾಂಕ್ ಯು ಸರ್ ಓಕೆ ಇವತ್ತು ನಿಖಿಲ್ ಕುಮಾರ್ ಸ್ವಾಮಿ ಅವರ ಹುಟ್ಟಿದಬ್ಬ ಆಗಿರೋ ಪ್ರಯುಕ್ತ ಅವರ ಒಂದು ಶುಭ ಹಾರೈಸಕ್ಕೋಸ್ಕರ ಭರತ್ ನಗರದಲ್ಲಿ ಒಳ್ಳೆ ಕೆಲಸ ಕಾರ್ಯಗಳು ನಡೆಯತಾ ಇದೆ ನಯಸ್ ಸರ್ ಮತ್ತೆ ರಿಜ್ವಾನ ಬಾನೋರ ಮುಖಾಂತರ ಈ ಒಂದು ಅಭಿವೃದ್ಧಿ ಕೆಲಸಗಳು ನಡೆಯತಿದೆ ಅದೇ ರೀತಿ ಅವರ ಒಂದು ಕಮಿಟಿ ಮುಖಾಂತರ ಅವರಿಗೆ ಒಂದು ಶುಭ ಹಾರೈಸಕ್ಕೋಸ್ಕರ ಈ ಒಂದು ಸಮುದಾಯದಿಂದ ಎಲ್ಲಾ ಸಾರ್ವಜನಿಕರು ಒಂದು ವ್ಯವಸ್ಥೆ ಮಾಡ್ಕೊಂಡು ಹೋಗ್ತಾ ಇರೋದ್ರಿಂದ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಕೋರ್ತಾ ದೇವರು ಅವರಿಗೆ ಆಯುಷ್ ಆರೋಗ್ಯ ಕರುಣಿಸಲಿ ಎಂದು ಬೇಡ್ಕೋತಾ ಇದ್ದೀನಿ ನನ್ನ ಕರ್ನಾಟಕದ ಬಂಧುಗಳೇ ನಮ್ಮ ನಿತಿಲ್ ಕುಮಾರ್ ಕುಮಾರಸ್ವಾಮಿ ಅವರ ಮಗ ಮಾಜಿ ಮುಖ್ಯಮಂತ್ರಿಯಾದ ಕುಮಾರಸ್ವಾಮಿ ಅವರ ಮಗ ನಿತಿಲ್ ಕುಮಾರ್ ಅವರು ಹುಟ್ಟಿದ ಹಬ್ಬಕ್ಕೋಸ್ಕರ ನಮ್ಮನ್ನೆಲ್ಲರನ್ನು ಸೇರಿ ನೀವೆಲ್ಲರೂ ಸೇರಿ ನನಗೆ ಆಶೀರ್ವಾದ ಮಾಡಬೇಕು ಅಂತ ಕರೆದಿದ್ದಾರೆ ನಾವೆಲ್ಲರೂ ಸೇರಿ ಅವರಿಗೆ ಈ ದಿನ ಹೋಗಿ ಅವರಿಗೆ ಸಂತೋಷವಾಗಿ ಅವರಿಗೆ ಖುಷಿ ಮಾಡಿ ಮತ್ತು ಅವರಿಗೆ ಆಶೀರ್ವಾದ ಮಾಡಿ ಅವರಿಗೆ ದೇವರು 100 ಆಯಸ್ಸು ಕೊಟ್ಟಿ ಅವರು ಮುಂದೆ ಬರತಕ್ಕಂತ ಚುನಾವಣೆಯಲ್ಲಿ ನಿಲ್ಲುವ ಸಂಭವ 100ಕ್ಕೆ 100% ಇದೆ ಅದರಿಂದ ನಾವೆಲ್ಲರೂ ಎಲ್ಲಾ ರೀತಿಯ ಸಹಾಯನ ಮಾಡಬೇಕಾಗಿ ನಾವು ಈ ದಿನ ಸೇರಿ ಹೋಗ್ತಾ ಇದೀವಿ ಅದಕ್ಕಾಗಿ ಅವರಿಗೆ ನಾವು ಇಲ್ಲಿಂದನೇ ಅವರಿಗೆ ಆಶೀರ್ವಾದ ಮಾಡಬೇಕು ಅಂತ ನಾನು ಎಲ್ಲರನ್ನು ಬೇಡ್ಕೋತಾ ಇದೀನಿ ನಾವು ಇಲ್ಲೇ ಗಳಿಪುರ ಅಂತ ಒಂದು ಹೆಸರು ಇದೆ ಇಲ್ಲಿ ಕೋಟೆ ರೋಡ್ ಎಚ್ಡಿ ಕೋಟೆ ರೋಡ್ ಅಲ್ಲಿ ಒಂದು ಫಂಕ್ಷನ್ ಇಟ್ಟಿದ್ದಾರೆ ಅವರು ಇವತ್ತು ಹುಟ್ಟಿದ ಹಬ್ಬ ಎಲ್ಲರಿಗೂ ಶುಭಾಶಯಗಳು ಹೇಳೋಕೆ ನಾವು ಇಷ್ಟಪಡ್ತೀವಿ ಯಾಕಂದ್ರೆ ಬರ ದಿನದಲ್ಲಿ ನಮ್ಮ ಕುಮಾರಸ್ವಾಮಿ ಅವರು ಏನವರು ಒಂದು ಯೋಚನೆ ಮಾಡಿದ್ದಾರೆ ಈ ಬಡವರ ಜನಗಳ ಜೊತೆ ನಮ್ಮ ಮುಸ್ಲಿಂ ಬಾಂಧವರ ಜೊತೆ ಅವರು ತುಂಬ ಚೆನ್ನಾಗಿ ಆಕ್ಟಿವಿಟಿ ಇದ್ದಾರೆ ಮತ್ತು ಏನಿದ್ರೂ ಅವರಿಗೆ ಹೆಲ್ಪ್ ಮಾಡೋಕ್ಕೆ ಅವರೊಂದು ಮಾತು ಕೊಟ್ಟಿದ್ದಾರೆ ಅವರು ನಾವಿಷ್ಟೇ ಹೇಳೋಕ್ಕೆ ಏನು ಇಷ್ಟಪಡ್ತೀವಿ ಅಂದರೆ ದೇವ್ರ ದಯದಿಂದ ಬರೋ ದಿನಗಳಲ್ಲಿ ನಮ್ಮ ಕುಮಾರಸ್ವಾಮಿ ಅವರು ಬರಲಿ ಅಂತ ನಾವೆಲ್ಲರೂ ಶುಭ ಕೋರ ಕೊಡ್ತೀವಿ ಮತ್ತು ಏನಂದರೆ ಇವತ್ತು ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವ್ರ ಬರ್ತಡೇ ನಾವು ಅವ್ರಿಗೋಸ್ಕರ ನಾವು ಒಂದು ಖುಷಿ ದಿನಾಚರಣೆಯ ಥರ ಮಾಡ್ತಾಯಿದ್ದೀವಿ ನಾವೆಲ್ಲರೂ ನಾವು ಇಲ್ಲಿ ಭಾರತ್ ನಗರ ನಾನು ಒಂದು ಸೋಷಿಯಲ್ ವರ್ಕರ್ ನಯಾಸ್ ಖಾನ್ ಅಂತ ಎಲ್ಲರಿಗೂ ಗೊತ್ತಿದೆ ಆಲ್ರೆಡಿ ನಮ್ಮ ಅಕ್ಕ ತಂಗಿರು ನಮ್ಮ ಜೊತೆಯಲ್ಲಿ ಎಲ್ಲರೂ ನಮ್ಮ ಜೊತೆ ಇದ್ದಾರೆ ನಾವೆಲ್ಲ ಸೇರಿ ಇಲ್ಲಿಂದ ಬಸ್ಗಳೆಲ್ಲ ನಾವು ಮಾಡಿದ್ದು ನಾವು ಅದರಿಂದ ನಾವು ಹೋಗ್ತಾ ಇದ್ದೀವಿ ನಾವು ಇಲ್ಲಿಂದಾನೆ ಅವ್ರಿಗೆ ನಾವು ಒಳ್ಳೆಯವರು 100 ವರ್ಷ ಆಯುಸ್ ಇರಲಿ ಅಂತ ದೇವ್ರ ಹತ್ರ ನಾವು ಬೇಡ್ಕೊಳ್ತಾ ಇದ್ದೀವಿ ಅವರು ಏನು ಅವ್ರು ಯೋಚನೆ ಮಾಡಿದ್ದಾರೆ ಅವ್ರು ಬರೋ ದಿನಗಳಲ್ಲಿ ನಾವು ಏನು ಲೀಡರ್ ಆಗಬೇಕು ಅಂತ ಇದ್ದಾರೆ ಅವರು ಆಗಲಿ ಅಂತ ನಾವು ಇಷ್ಟೇ ಹೇಳಕ್ಕೆ ಇಷ್ಟಪಡ್ತೀವಿ ಜೈ ಹಿಂದ್ ಜೈ ಕರ್ನಾಟಕ ಸರ್ ಎಷ್ಟು ಜನ ಹೋಗ್ತಿದ್ದೀರಾ ಸರ್ ನಾವು ಹೆಚ್ಚು ಕಮ್ಮಿ ಇಲ್ಲಿಂದ ನಾವು ಒಂದು 5 ಬಸ್ ಮಾಡಿದ್ದೀವಿ ಹಂಗಾಗಿ ನಾವು ಈಗ ಇಲ್ಲಿಂದ ಒಂದೊಂದು ಬಸ್ಸಲ್ಲಿ 50 ಜನ ಅಂದರೆ ಹೆಚ್ಚು ಕಮ್ಮಿ ಹೋಗ್ತಾ ಇದ್ದೀವಿ ಒಂದು 250-300 ಜನ ಇಲ್ಲಿಂದ ಇದೆ ಇನ್ನೂ ಜಾಸ್ತಿನೇ ಇದೆ ಆದರೆ ಒಂದು 300 ಜನ ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ ಏನಕ್ಕೋಸ್ಕರ ಇದೆಲ್ಲ ಮಾಡ್ತಾ ಇದ್ದಾರೆ ಅಂದರೆ ಒಂದು ಖುಷಿ ಆಗಲಿ ಒಂದೇನೋ ಒಂದು ಒಳ್ಳೇದು ಮಾಡೋಣ ಎಲ್ಲ ನಮ್ಮ ಮುಸ್ಲಿಮ್ಸ್ ಹಿಂದೂ ಎಲ್ಲ ಬಾಂಧವರಿಗೆ ನಾವು ಜೊತೆಯಲ್ಲಿ ತಗೊಂಡು ನಾವು ಕೆಲಸ ಮಾಡೋಣ ಅಂತ ಅವರು ಏನೇನು ಅಲ್ಲಿ ಹೇಳ್ತಾರೆ ಅಲ್ಲಿ ಹೋದ್ಮೇಲೆ ನಮಗೆ ಗೊತ್ತಾಗ್ತದೆ ಆದರೆ ನಾವು ಒಂದು ಏನು ಹೇಳ್ತಾ ಇದ್ದೀವಿ ಅಂದರೆ ನಾವು ಅದಕ್ಕೆ ಒಂದು ಖುಷಿ ಪಡೋಕ್ಕೋಸ್ಕರ ನಾವೆಲ್ಲ ಇಲ್ಲಿಂದ ಹೋಗ್ತಾ ಇರೋದು ನಾವು ಇಷ್ಟೇ ಹೇಳೋಕ್ಕೆ ಇಷ್ಟಪಡೋದು ನಾವು ಜಾತಿ ಭೇದ ಏನೂ ಇಲ್ಲ ನಮ್ಮ ಲೀಡ್ರುಗಳು ಲೀಡ್ರ್ ಅಂದರೆ ನಮ್ಮ ಅಣ್ಣ ತಂದಿರಿದ್ದಾರೆ ಅವ್ರ ಹೆಸರು ತೊಗೊಳಕ್ಕೆ ಹೀಗೆ ನಾನು ಒಂಥರ ಇದು ಹೇಳ್ತೀನಿ ಯಾಕಂದರೆ ಅವ್ರು ಹೇಳಿದ್ದಾರೆ ಬರೋ ದಿನದಲ್ಲಿ ನಮ್ಮ ಹೆಸರು ತೊಗೊಳ್ಳಿ ಅಂತ ನಾನು ಹಂಗಾಗಿ ನನಗೆ ಒಂದು ಇದರಿಂದ ಅವ್ರು ಹೇಳಿದ್ದಾರೆ ನಂಬಿಕೆಯಿಂದ ನೀವು ಮಾಡ್ತೀರಾ ಈ ಕೆಲಸ ಅಂದ್ಬಿಟ್ಟು ನನಗೆ ಮೈಸೂರಲ್ಲಿ ನನಗೆ ಇದು ಒಂದು ಕೆಲಸ ಕೊಟ್ಟಿದ್ದಾರೆ ಒಂದು ಬಡವ್ರ ಮಕ್ಕಳಿಗೋಸ್ಕರ ಇಲ್ಲಿ ಜಾತಿ ಭೇದ ಏನೂ ಇಲ್ಲ ಹಿಂದೂ ಆಗಲಿ ಮುಸ್ಲಿಮ್ಸ್ ಆಗಲಿ ಕ್ರಿಶ್ಚಿಯನ್ಸ್ ಯಾರೇ ಆಗಲಿ ಅವ್ರಿಗೆ ಮದುವೆ ಯಾಕಂದರೆ ಅವ್ರ ಮನೆಗಳಲ್ಲಿ ಒಬ್ಬರು ದುಡ್ದು 5-6 ಜನ ತಿನ್ನೋರಿದ್ದಾರೆ ಅವ್ರು ಸಾಲ ಸುಲ ಮಾಡಿ ಅವ್ರು ಬೀಡಿ ಯಾರೋ ಬೀಡಿ ಮಾಡ್ತಾಯಿದ್ದಾರೆ ಯಾರೋ ಬೀಡಿ ಕಟ್ತಾ ಇದ್ದಾರೆ ಯಾರೋ ಒಂದು ಗಂಧದ ಕಟ್ಟಿ ಮಾಡ್ತಾಯಿದ್ದಾರೆ ಏನೇನು ಅವ್ರವ್ರ ಪ್ರಾಬ್ಲಮ್ ಇದೆ ತುಂಬ ಪ್ರಾಬ್ಲಮ್ ಇರೋದ್ರಿಂದ 100 ಮದುವೆ ಮಾಡೋಕ್ಕೆ ಅವ್ರು ಹೇಳಿದರು ಹಂಗಾಗಿ ನನಗೆ ಹೆಚ್ಚು ಕಮ್ಮಿ ಒಂದು 10-15 ಜನ ಬಂದು ಫಾರಂ ಕೊಟ್ಟಿದ್ದಾರೆ ಅದೇ ವಿಡಿಯೋ ವೈರಲ್ ಆಗಿರೋದು ಮೇಡಮ್ ನಾನು ಇಷ್ಟೇ ಹೇಳೋಕ್ಕೇನು ಇಷ್ಟಪಡ್ತೀನಿ ಅಂದರೆ 10ನೇ ತಾರೀಕು ಒಳಗಡೆ ಈ ತಿಂಗಳು 2ನೇ ತಿಂಗಳು 10ನೇ ತಾರೀಕು ಒಳಗಡೆ ನನಗೆ ಡಾಕ್ಯುಮೆಂಟ್ಸ್ ಕೊಟ್ಟರೆ ಆ ಹುಡುಗ ಹುಡುಗಿದು ಡಾಕ್ಯುಮೆಂಟ್ಸ್ ಬೇಕಾಗ್ತದೆ ನನ್ನ ನಂಬರ್ ಇದೆ ಆಲ್ರೆಡಿ 9535547990 ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿದ್ರೆ
ಮೂರನೇ ತಾರೀಕು ಮೂರನೇ ತಿಂಗಳು ಹದಿನಾಲ್ಕನೇ ತಾರೀಕಿಗೆ ಮದುವೆಗಳಿದೆ ಇದು ಎಲ್ಲಿ ಏನು ಅಂತ ನಾನು ನೆಕ್ಸ್ಟ್ ವಿಡಿಯೋಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ನನಗೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ, ಯಾಕಂದ್ರೆ ಒಂದು ಒಳ್ಳೆ ಕೆಲಸ ಮಾಡೋದ್ರಲ್ಲಿ ಯಾರು ಯಾರು ಏನು ಇದು ಮಾಡೋದೇನಿರಲ್ಲ. ಫಸ್ಟು ದೇವ್ರ ಮೆಂಚಂಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ, ನಮಗೆಲ್ಲ ಸಾಥ್ ಕೊಡಬೇಕು ಅಂತ ನಾನು ಇಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಜೈ ಕರ್ನಾಟಕ.